ಹರಿಯಂ ಬಂಧುಗಳೇ, ಇದು ಕಾಲಭೈರವೇಶ್ವರ ದೇವಸ್ಥಾನ ಅಂದರೆ ದೇವರು. ಇದು ಇರೋದು ನಂಜನಗೂಡಲ್ಲಿ. ಹೊರಗಿನ ಪ್ರಾಂಗಣದಲ್ಲಿ ನಾವು ಒಂದು ಸುತ್ತ ಬರುವ ಕಂಬಗಳೆಲ್ಲ ಇದೆ ಅಲ್ವಾ, ಆ ಕಂಬಗಳಲ್ಲಿ ಇದು ಮೂಡಿ ಬಂದಿರೋದು. ಅಂದರೆ ಸ್ವಯಂ ಉದ್ಭವ ಕಾಲಭೈರವೇಶ್ವರ. ಇಲ್ಲೆಲ್ಲ ಈಗ ಪಕ್ಕದಲ್ಲಿ ಹೇಗಿದೆ ಕಂಬ, ಅದೇ ಥರ ಫ್ಲ್ಯಾಟ್ ಇದ್ದಿದ್ದು ನೋಡಿ. ಇವರು ಅದನ್ನು ಪ್ರತ್ಯಕ್ಷ ಕಂಡವರು, ಅವತ್ತಿಂದ ಪೂಜೆ ಮಾಡ್ಕೊಂಡು ಬಂದವರು ಹೇಳ್ತಾ ಇದ್ದಾರೆ. ನಾನು ನೋಡ್ತಾ ಬಂದಿದ್ದೀನಿ ಇದನ್ನು. ಅಂದರೆ ಬಿಗಿನಿಂಗಲ್ಲಿ ಹೆಂಗಿತ್ತು, ಈಗ ಎಷ್ಟಾಗಿದೆ ಅನ್ನೋದು ನಾನು ಅಷ್ಟು ಹಳಬಳಲ್ದೇ ಇರೋದ್ರಿಂದ ಇವರು ಆ ಕಾಲಿನೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಸ್ಕೆಚ್ ಇರೋದು ಈ ರೀತಿಯಾಗಿ ಇನ್ನೂ ಬೆಳೀತಾ ಇದೆ. ಅದು ಅದರದ್ದು ಒಂದು ಹೇಗಿದೆ, ಒಂದು ಪರ್ಫೆಕ್ಷನ್ ಅಂತ ಇರುತ್ತಲ್ಲ, ಆ ಶಿಲ್ಪಿನ ಕಲೆ ಕೆತ್ತದ ಹಾಗೆ ಇದೆ. ಅದು ಕಲ್ಲಲ್ಲಿ ಶಿಲ್ಪಿ ಕಲೆ ಕೆತ್ತದ ಹಾಗೆ ಇದೆ. ಇದು ಯಾತಕ್ಕಿದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ನಾಸ್ತಿಕರೆಲ್ಲ ಇರ್ತಾರೆ, ಅವರು ದೇವರು ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅವರಿಗೆಲ್ಲ ಇದನ್ನು ನೋಡಿದ್ರೆ ಈ ಥರದ್ದೆಲ್ಲ ನಡಿಬೇಕು. ಇದೆಲ್ಲ ನಡೆದಾಗ ಅವರಿಗೆ ಒಂದು ಮನ ಮುಟ್ಟಿಸುವಂಥ ಒಂದು ಪ್ರಯತ್ನವೂ ಆಗ್ಬೋದು, ಅಥವಾ ಅವರಿಗೆ ಮುಟ್ಟಿಸ್ದೇ ಇರೋದು ಮುಟ್ಟಿಸೋದು ಮುಟ್ಟಿಸ್ದೇ ಇರೋದು ನಮ್ಮದು ಜವಾಬ್ದಾರಿ ಅಲ್ಲ, ಅವ್ರವ್ರ ಹಣೆ ಬರ. ಆದರೆ ಈ ಥರ ನಡೆದಿರೋದು ನನಗೆ ಭಾಳ ಒಂದು ಸೋಜಿಗ ಅನ್ನಿಸ್ತು. ಅದನ್ನು ನೋಡಿ ನಿಮಗೆಲ್ಲ ತಿಳಿಸೋಣ ಅಂತ ಹೇಳಿ ನಂಜನಗೂಡಲ್ಲಿ ಇರೋದು ಇದು. ಎಲ್ಲರೂ ಬಂದಾಗ ಹೊರಗಿನ ಪ್ರಾಂಗಣದಲ್ಲೇ ಇದೆ ಇದು ನೋಡಿ. ಇವರು ಪ್ರತಿ ಹುಣ್ಣಿಮೆ ಮಾಡ್ತಾಯಿದ್ರು ಪೂಜೆ, ಹಳದ್ಕೇರಿಯವರು ನಾಗರಾಜ್ ಅಂತ. ಈಗ ಅಲ್ಲಿ ರಶ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅಮಾವಾಸ್ಯೆ ಮಾಡ್ತಾಯಿದ್ದಾರೆ ಇವತ್ತು ಹಬ್ಬದ, ಅಂದರೆ ದೀಪಾವಳಿ ಹಬ್ಬದ ಅಮಾವಾಸ್ಯೆ ದಿವಸ. ಈ ರೀತಿಯಾಗಿ ಅವರು ಎಷ್ಟೆಲ್ಲ ಪೂಜೆ ಮಾಡ್ತಾರೆ ಅವರೇ ಸ್ವಯಂ ಪ್ರೇರಿತರಾಗಿ. ಅದಕ್ಕೆ ದೀಪ ಹಚ್ಚಿ ಅಂದರೆ ಹಾಲು ಜೇನುತುಪ್ಪದ ಅಭಿಷೇಕ ಆಗಿ ನೈವೇದ್ಯ ಮಾಡಿ ಈಗ ಅದನ್ನು ದೀಪಗಳು ಹಚ್ಚಿ ಹಣತೆಯಲ್ಲಿ ಅದು ಉರಿಯೋ ತನಕ ಬಂದು ಆ ಕಡೆ ಈ ಕಡೆ ಹೋಗ್ತಾ ಬಂದು ಕಾದ್ಕೊಂಡು ಹೋಗ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಹರಿ ಓಂ. ಸರ್, ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ, ಚಿಕ್ಕ ಒಂದು 8-9 ವರ್ಷದಿಂದ ಅದು ಅಭಿವೃದ್ಧಿಯಾಗಿ ಉದ್ಭವ ಮೂರ್ತಿಯಾಗಿ ಬರ್ತಾ ಇದ್ದೀನಿ. ಬರೀ ಕಂಬದ ಮಟ್ಪಟ್ಟಿಗೆ ಇತ್ತು ಸರ್, ಅದು ಮಟ್ಪಟ್ಟಿಗೆ ಇತ್ತು, ಈಗ ಅಭಿವೃದ್ಧಿಯಾಗಿ ಉದ್ಭವ ಮೂರ್ತಿ ಥರ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ. ಕಾಲಭೈರೇಶ್ವರ ಅಷ್ಟೇ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಪೂಜೆ? ನಾನು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀನಿ. ಆವಾಗ ಎಷ್ಟಿತ್ತು? ಆವಾಗ ಬರೀ ಮಟ್ಟಕ್ಕೆ ಇತ್ತು, ಮಟ್ಟ ಸ್ವಲ್ಪ ಇತ್ತು ಅಷ್ಟೇ, ಅಂತ ಏನು ಕಾಣಿಸ್ತಿಲ್ಲ. ಇವಾಗ ಭಾಳ ಕೆತ್ತಿರಂಗೆ ಬಂದ್ಬಿಟ್ಟಿದೆ. ಹೌದು, ಶಿಲ್ಪಿ ಕೆತ್ತಿರ ಹಾಗೆ ಬಂದ್ಬಿಟ್ಟಿದೆ ಇದು. ಎಲ್ಲರೂ ಕಂಡ್ರೆ ಬಹಳ ಆಶ್ಚರ್ಯ. ಹೌದು, ಅವ್ನು ನೋಡ್ತಾ ಇದ್ರೆ ಬಹಳ ಚೆನ್ನಾಗಿ ಕಾಣಿಸ್ತದೆ ಎಲ್ಲರಿಗೆ. ಹೌದು, ಹೂವು ಅಂತ ಹೋಗ್ಬಿಟ್ಟು ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಹೌದೌದು, ಇರ್ಲಿ, ನೆಕ್ಸ್ಟ್ ಅದನ್ನ ತೆಗ್ದಿರೋದನ್ನ ಹೂವು ತೆಗ್ದಿರೋದನ್ನ ನಾಳೆ ಹಾಕ್ತೀನಿ ನಾನು. ಓಕೆ, ಹರಿ ಓಂ.